ಕರಡಿ ಸಂಗಣ್ಣ ಕೈ ಸೇರ್ಪಡೆ, ಬಿಜೆಪಿಯಲ್ಲಿ ತಳಮಳ. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದ ಕೊಪ್ಪಳ ಸಂಸದ ಕರಡಿ ಸಂಗಣ್ಣ ಅವರಿಗೆ ಬಿಜೆಪಿ ಟಿಕೆಟ್ ಮಿಸ್ ಆಗಿತ್ತು ಹಳೆ ವಿಚಾರ. ಆದರೆ ಅವರ ಮುನಿಸು ಮುಗಿಯದೆ ಅದೀಗ ಬಿಜೆಪಿ ತೊರೆಯುವ ಹಂತಕ್ಕೆ ಬಂದು ನಿಂತಿದೆ. ಅವರ ಬೆಂಬಲಕ್ಕೆ ನಿಂತಿರೋದು ಹಳೆ ಸ್ನೇಹಿತ ಕಾಂಗ್ರೆಸ್ ಸೇರಿರೋ ಲಕ್ಷ್ಮಣ್ ಸವದಿ. ಇಂದು ಅವರನ್ನ ಭೇಟಿಯಾಗಿ ಅವರು ಮಾತುಕತೆ ನಡೆಸಿದ್ದಾರೆ. ಈಗಾಗಲೇ ಕ್ಷೇತ್ರದಲ್ಲಿ ಸಂಗಣ್ಣ ಅವರ ಬೆಂಬಲಿಗರು ಒಬ್ಬೊಬ್ಬರಾಗಿ ಕಾಂಗ್ರೆಸ್ ಸೇರ್ಪಡೆಯಾಗ್ತಿದ್ದಾರೆ. ಎಲ್ಲರನ್ನ ಸೇರಿಸಿ ಕೊನೆಯದಾಗಿ ಕರಡಿ ಸಂಗಣ್ಣ ಕಾಂಗ್ರೆಸ್ ಸೇರೋ ಹಾಗೆ ಈಗ ಕಾಣಿಸ್ತಿದೆ. ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಕ್ಯಾವತೂರು ಪ್ರಚಾರ ಆರಂಭ ಮಾಡಿದ್ದು, ಅವರ ಜೊತೆ ಕರಡಿ ಸಂಗಣ್ಣ ಎಲ್ಲೂ ಪ್ರಚಾರದಲ್ಲಿ ಭಾಗಿಯಾಗದೆ ತಟಸ್ಥವಾಗಿ ಉಳಿದಿದ್ದಾರೆ. ಈ ನಡುವೆ ಕಾಂಗ್ರೆಸ್ ನಾಯಕರ ಜೊತೆ ಮಾತುಕತೆಗಳು ಮುಂದುವರೆದಿದೆ. ಟಿಕೆಟ್ ಕೈ ತಪ್ಪಿದಾಗ ಸಿಟ್ಟಿಗೆದ್ದ ಸಂಗಣ್ಣ ಅವರ ಮುನಿಸು ಮುಗಿಬಹುದು ಅಂತಾನೆ ಎಲ್ಲರೂ ಭಾವಿಸಿದ್ರು. ಅವರ ಜೊತೆ ಕುಮಾರಸ್ವಾಮಿ, ಯಡಿಯೂರಪ್ಪ, ವಿಜೇಂದ್ರ ಅವರು ಮಾತಾಡಿದ್ರು. ಆದರೆ ಇದ್ಯಾವುದೂ ಅವರ ಬೇಸರವನ್ನ ಶಮನ ಮಾಡಿಲ್ಲ. ತನಗೆ ಟಿಕೆಟ್ ಕೊಡದೇ ಇರೋಕೆ ಕಾರಣ ಏನು ಅನ್ನೋದು ಅವರ ಪ್ರಶ್ನೆ. 15 ವರ್ಷಗಳ ಹಿಂದೆ ಅವರನ್ನ ಬಿಜೆಪಿಗೆ ಕರ್ಕೊಂಡು ಬಂದ ಲಕ್ಷ್ಮಣ್ ಸವದಿ ಕಮಲ ಬಿಸಾಡಿ ಕೈ ಹಿಡಿದು ಬಹಳ ದಿನಗಳಾಗಿದೆ. ಈಗ ಸ್ನೇಹಿತನನ್ನ ಪಕ್ಷಕ್ಕೆ ಬರಮಾಡಿಕೊಳ್ಳೋಕೆ ಉತ್ಸುಕರಾಗಿದ್ದಾರೆ. ವಜ್ರ ಎಲ್ಲಿದ್ರೂ ವಜ್ರಾನೇ, ರಾಜಕೀಯ ಭವಿಷ್ಯ ಎಲ್ಲಾದ್ರೂ ಕಂಡ್ಕೊಳ್ಳೇಬೇಕಲ್ಲ ಅಂತ ಸವದಿ ಹೇಳೋ ಮೂಲಕ ಕಾಂಗ್ರೆಸ್ ಸೇರ್ಪಡೆ ಸುದ್ದಿಗೆ ಖಚಿತತೆಯನ್ನ ಕೊಟ್ಟಿದ್ದಾರೆ. ಯಾವಾಗ ಅನ್ನೋದಷ್ಟೇ ಈಗಿರೋ ಪ್ರಶ್ನೆ. ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಮತ್ತೆ ಮರಳಿರೋದ್ರಿಂದ ಕೊಪ್ಪಳದಲ್ಲಿ ಬಿಜೆಪಿಗೆ ಮತ್ತಷ್ಟು ಶಕ್ತಿ ಬಂದಿದೆ. ಆದರೆ ಕ್ಷೇತ್ರದಲ್ಲಿ ಹಿಡಿತ ಹೊಂದಿರೋ ಕರಡಿ ಸಂಗಣ್ಣ ತಟಸ್ಥವಾಗಿ ಉಳಿದಿದ್ದು ಬಿಜೆಪಿ ಪರ ನಿಲ್ಲದೆ ಇರೋದು ಬಿಜೆಪಿಗೆ ದೊಡ್ಡ ಹಿನ್ನಡೆ. ಟಿಕೆಟ್ ಸಿಗದೆ ಮುನಿಸಿಕೊಂಡಿರೋ ಬಿಜೆಪಿ ನಾಯಕರನ್ನ ಕಾಂಗ್ರೆಸ್ ತನ್ನ ತೆಕ್ಕೆಗೆ ಅವರನ್ನ ತೆಗೆದುಕೊಳ್ಳೋಕೆ ಶತಪ್ರಯತ್ನ ನಡೆಸಿದೆ. ಈ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂತ ಹೊರಟಿರೋ ಕಾಂಗ್ರೆಸ್ ಎಲ್ಲರನ್ನೂ ಪಕ್ಷಕ್ಕೆ ಆಹ್ವಾನಿಸುತ್ತಿದೆ. ಗೆಲ್ಲಲು ನೆರವಾಗುವ ಯಾವ ಅಂಶವನ್ನೂ ಅದು ಕಳೆದುಕೊಳ್ಳೋಕೆ ಸಿದ್ಧವಿಲ್ಲ. ಒಳಬೇಗುದಿಯಿಂದ ಬಸವಳಿದು ಹೋಗಿರೋ ಬಿಜೆಪಿಯಿಂದ ಮತ್ತೊಂದು ವಿಕೆಟ್ ಕರಡಿ ಸಂಗಣ್ಣ ಮೂಲಕ ಉರುಳುವ ಸಾಧ್ಯತೆಯೇ ಹೆಚ್ಚಿದೆ. ಇದರ ಲಾಭ ನಷ್ಟ ಫಲಿತಾಂಶದ ಮೇಲೆ ಹೇಗಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಒಟ್ಟಾರೆ ಲೋಕಸಭೆ ಚುನಾವಣೆಯಲ್ಲೂ ಬಿಜೆಪಿಗೆ ಹಿರಿಯರು ಕೈಕೊಟ್ಟು ಕಾಂಗ್ರೆಸ್ ಸೇರುವ ಸಮಸ್ಯೆ ಕಾಡಲಿದೆ ಅನ್ನೋದು ಖಚಿತ.